ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾವೇರಿ ನದಿಗೆ ನೀರು ಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ನಿಮಿಷಾಂಬ ಹಾಗೆ ರಂಗನತಿಟ್ಟು ಜಲಾವೃತವಾಗಿದೆ. ನಿಮಿಷಾಂಬದ ಸಂಗಮಕ್ಕೆ ಇಳಿಬಾರದು ಅಂತ ಭಕ್ತರಿಗೆ ಸೂಚನೆಯನ್ನ ಕೊಡಲಾಗ್ತಾ ಇದೆ. ರಂಗನತಿಟ್ಟಿನಲ್ಲಿ ಬೋಟಿಂಗ್ ವ್ಯವಸ್ಥೆ ಏನಿತ್ತು ಅದಕ್ಕೂ ಕೂಡ ನಿರ್ಬಂಧ ಹಾಕಲಾಗಿದೆ. ಹಾಗೆ ಮುತ್ತತ್ತಿಯಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದೇವಾಲಯ ಪ್ರವೇಶಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಕಾವೇರಿ ನದಿಯ ಹೊರಹರಿವು ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನದಿಪಾತ್ರದ ಶ್ರೀರಂಗಪಟ್ಟಣದ ನಿಮಿಷಾಂಬ ಹಾಗೆ ರಂಗನತಿಟ್ಟು ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯವನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ನಿಮಿಷಾಂಬದ ಸಂಗಮಕ್ಕೆ ಭಕ್ತಾದಿಗಳು ಇಳಿಬಾರದು ಅನ್ನುವಂಥ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಇನ್ನೊಂದು ಕಡೆ ರಂಗನತಿಟ್ಟು ಅಂದ ತಕ್ಷಣ ಅಲ್ಲಿನ ಬೋಟಿಂಗ್ ಆಗಿಯೇ ಬರುವಂತಹ ಪ್ರವಾಸಿಗರು, ಹಾಗಾಗಿ ಆ ಬೋಟಿಂಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಮುತ್ತತ್ತಿಯಲ್ಲೂ ಪ್ರವಾಸಿಗರಿಗೆ ನಿರ್ಬಂಧ ಹಾಕಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದೇವಾಲಯ ಪ್ರವೇಶವನ್ನೇ ನಿರ್ಬಂಧಿಸಲಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜು. ಮೋಹನ್ ರಾಜು, KRS ಹೊರಹರಿವು ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ನದಿ ಪಾತ್ರದ ದೇವಾಲಯಗಳು, ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಯಾವ ರೀತಿ ಇದೆ, ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ? ಕಳೆದ ಒಂದು ವಾರದಿಂದ ಮಡಿಕೇರಿ ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ KRS ಅಣೆಕಟ್ಟೆ ಸಂಪೂರ್ಣ ತುಂಬಿದ್ರು ಕೂಡ ಹೊರಹರಿವು ಹೆಚ್ಚಾಗಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಿನ್ನೆಯಿಂದನೂ ಕೂಡ ಏನು ಒಂದು ಕಾವೇರಿ ನದಿಗೆ ಒಂದು ನೀರನ್ನ ಹೆಚ್ಚಾಗಿ ಬಿಡ್ಲಾಗ್ತಾ ಇದೆ. ನಿನ್ನೆ ಸುಮಾರು 1 ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನ ಕಾವೇರಿ ನದಿಗೆ ಬಿಡ್ಲಾಗಿತ್ತು. ಇವತ್ತು 1,20,000 ಕ್ಯೂಸೆಕ್ನಷ್ಟು ನೀರನ್ನ ಹೊರಗಡೆ ಬಿಡ್ಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರವಾಹದ ಭೀತಿಗೆ ಆ KRS ಅಣೆಕಟ್ಟೆಯ ಭಾಗದಲ್ಲಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಬಹುಮುಖ್ಯವಾಗಿ ಈ ನೀರನ್ನ ಹೊರಗಡೆ ಬಿಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ KRS